ಶ್ರುತಿ ಅವರಿಗೆ ತಾವು ಮಾಡಿದ ತಪ್ಪು ಏನು ಅಂತ ಗೊತ್ತಾಗಿದೆ ಅದಕ್ಕಾಗಿ ಅವರು ಬೇಷರತ್ ಕ್ಷಮೆ ಕೇಳ್ತಾರೆ ನಿಮ್ಮ ಮಗನ ಮೇಲೆ ಯಾವ ಆಕ್ಷನ್ ತಗೊಳ್ಳಲ್ಲ ಏನಂತೀರಿ ಸರಿ ಸುಮೇರ್ ನೀವು ಹೇಗೆ ಹೇಳ್ತಿರೋ ಹಾಗೆ ಶ್ರುತಿ ಅವರೇ ಶ್ರೀಲಕ್ಷ್ಮಿ ಎದ್ದು ನಿಂತ್ಕೊಳ್ಳಿ ಇಬ್ರು ಕಾಂಪ್ರಮೈಸ್ ಆಗಿ ಶೇಕ್ ಹ್ಯಾಂಡ್ ಮಾಡಿ ಸಾರಿ ಮೇಡಂ ಇಟ್ಸ್ ಓಕೆ ನಿನ್ನ ಹಂಗ್ಯಾಕು ಒಂದ್ ನಿಮಿಷ ವೈಜಯಂತಿ ಟಿವಿ ಯಾಕೆ ಇಷ್ಟು ಜೋರಾಗಿ ಹಾಕೊಂಡಿದ್ಯಾ ವಾಲ್ಯೂಮ್ ಕಡಿಮೆ ಮಾಡು ಮಾತಾಡಕ್ ಆಗ್ತಾ ಇಲ್ಲ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ನೀನ್ಯಾಕು ಏ ವೈಜಯಂತಿ ನಿನಗೆ ಹೇಳ್ತಾ ಇರೋದು ಆಗಲ್ಲ ಕಣೆ ನಾನೇನೋ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೀನಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡೋಕ್ಕಾಗಲ್ಲ ನೀನ್ಯಾಕೆ ಫೋನ್ ಇಟ್ಕೊಂಡು ಇಲ್ಲಿ ಬಂದು ಮಾತಾಡ್ತಿದ್ಯಾ ಆ ರೂಮಲ್ಲಿ ಸಿಗ್ನಲ್ ಸಿಗಲ್ಲ ನಿಂಗೆ ಗೊತ್ತು ತಾನೆ ಇನ್ನೊಂದು ರೂಮಿಗೆ ಹೋಗೋಣ ಅಂದರೆ ಅಮ್ಮ ಅಲ್ಲಿ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾನು ಎಲ್ಲಿಗೆ ಹೋಗಲಿ ಇಂಪಾರ್ಟೆಂಟ್ ಕಾಲು ಬೀದಿಗೆ ಹೋಗಿ ಮಾತಾಡ್ಲಾ ಅಲ್ಲಿ ಬಾಲ್ಕನಿ ಇದೆ ಅಲ್ವಾ ಅಲ್ಲಿ ಹೋಗಿ ಮಾತಾಡು ಅಮ್ಮ ನಾನೇನೋ ನೋಡ್ತಾ ಇದ್ದೆ ಯಾಕೆ ಟಿ ವಿ ಆಫ್ ಮಾಡಿದೆ ವಾಸಂತಿ ಅಷ್ಟೊತ್ತಿಂದ ಹೇಳ್ತಾ ಇದ್ದಾಳೆ ಟಿ ವಿ ಆಫ್ ಮಾಡು ಅಂತ ಎಷ್ಟು ಹಠ ನಿಂಗೆ ನಾನೇನು ಹಠ ಮಾಡಿದೆ ಹಲೋ ಸರ್ ಒಂದು ಐದು ನಿಮಿಷ ಮತ್ತೆ ಕಾಲ್ ಮಾಡ್ತೀನಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡು ಅಂದ್ರೆ ಮಾಡ್ತಾ ಇಲ್ಲ ಹಠ ಅಲ್ಲದೆ ಇನ್ನೇನದು ಅವಳು ಕಾಲ್ಸ್ ಬರ್ತಾ ಇದೆ ಅವಳು ಮಾತಾಡಬೇಕು ಡಿಸ್ಟರ್ಬ್ ಆಗ್ತಿದೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡು ಅಂತ ಇದ್ದಾಳೆ ಕಿವಿಗೆ ಹಾಕೋತಾ ಇಲ್ಲ ನೀನು ಈ ನಡುವೆ ನೀನು ಟಿವಿ ನೋಡೋದು ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬಿಲ್ಲು ಈ ತಿಂಗಳು ಎಷ್ಟು ಬಂದಿದೆ ಗೊತ್ತಾ ಅದ್ರ ಮೇಲೆ ತರಕಾರಿ ಬೆಲೆಗಳು ಬೇರೆ ಜಾಸ್ತಿ ಆಗಿದೆ ವಾಸಂತಿ ಈ ತಿಂಗಳು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದಾಳೆ ಖರ್ಚು ತುಕ್ಸಕ್ಕಾಗ್ತಾ ಇಲ್ಲ ಅಂತ ನಾನು ಈ ತಿಂಗಳು ಮನೆ ಪಾಠ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇದ್ರ ಮಧ್ಯೆ ನೀನೇನು ಮಾಡಿದೆ ಟಿವಿ ನೋಡ್ತಾ ಕೂತಿರ್ತೀಯ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರ್ತಾ ಇದೆ ನಾವಿಬ್ರು ಮನೆ ಖರ್ಚು ತುಕ್ಸೋದು ಹೇಗೆ ನಾನೊಬ್ಳು ಕೆಲಸಕ್ಕೆ ಬಾರ್ದಿರೋಳು ಅನ್ನೋ ಥರ ಮಾತಾಡಬೇಡಮ್ಮ ನನಗೂ ಅವಮಾನ ಆಗತ್ತೆ ನನಗಾದ್ರೂ ಏನು ಕೆಲಸ ಇದೆ ಮನೇಲಿ ಏನು ಮಾಡಲಿ ನಾನು ಬೋರ್ ಆಗತ್ತೆ ನನಗೆ ನನಗಿದ್ದು ಒಂದು ಒಳ್ಳೆ ಹೀರೋಯಿನ್ ರೋಲ್ನ ನಿಂದು ಯಾವುದೋ ಹಳೆ ದ್ವೇಷಕ್ಕೋಸ್ಕರ ಬಿಡಿಸ್ದೆ ಈಗ ಮನೇಲಿ ಸುಮ್ಮನೆ ಕೂತಿದ್ದೀನಿ ಅಂತ ಅದಕ್ಕೂ ಬೈತಿದ್ಯಾ ನಾನು ನಿನ್ನನ್ನು ಅಲ್ಲಿಂದ ಬಿಡಿಸಿ ಕರ್ಕೊಂಬರೋದಕ್ಕೆ ಮನೆ ಮುಂದೆ ಇದ್ದ ಆಸ್ತಿನ ಮಾರಿದ್ದೀನಿ ನಾನು ವಾಸಂತಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ಅಂತ ಗೊತ್ತಿದೆ ನಿಂಗೆ ಆದರೂ ಹಿಂಗೆ ಮಾಡ್ತೀಯಲ್ಲ ಮನೆ ಮುಂದೆ ಇರೋ ಆಸ್ತಿನ ಮಾರಬೇಡ ಅಂತಾನೆ ನಾನು ನಿನಗೆ ಹೇಳಿದ್ದು ನೀನೇ ನೀನು ಹಠಕ್ಕೆ ಬಿದ್ದು ಅದನ್ನು ಮಾರಿ ಇವಾಗ ನನ್ನ ಮೇಲೆ ಆಪಾದನೆ ಹಾಕ್ತಾ ಇದೆಯಾ ಯಾವಾಗಲೂ ನಿನ್ನ ಹಠನೇ ನಡಿಬೇಕು ನಾವೆಲ್ಲ ಸತ್ತು ಹೋಗ್ಬೇಕಾ ಕೊಡ್ತೀನಿ ನೋಡು ಅಮ್ಮ ಹೊಡೆದ್ ಬಿಡಮ್ಮ ಹೊಡೆದ್ ಸಾಯಿಸ್ಬಿಡು Thank you.
इन स्वल्प रईस पड़ा थैंक यू इन स्वल्प साको सुमेर अंकल नहीं मात्र सूपर अंकल सूपर याकप याकिया आ जर्नलिस्ट ना ये सुलभवा बैंड मिट्रल नहीं आदर नम अगिनू आबे तुम्बा वाले हुड़ग अंत हेतु निर लॉ पॉइंट हाकि अपोजिट पार्टी ना चित सोशल मीडिया आके विरुद्ध बर्दिद्दु सरियल्ल इट्स डेंजरस ಹೇಳಿ ಹಾಗಂತ ಇನ್ನೊಂದು ಸರಿ ಅವನಿಗೆ ನಾನೇ ನನ್ನ ಹೆಸರಲ್ಲಿ ಬರ್ದಿಲ್ವಲ್ಲ ವಿಕಿ ನೀನು ಯಾವುದೇ ಫೇಕ್ ಅಕೌಂಟ್ನಲ್ಲಿ ಬರೆದ್ರು ಅದರಲ್ಲಿ ನಿನ್ನ ಫೋನ್ ನಂಬರ್ ಅಟ್ಯಾಚ್ ಆಗೇ ಇರುತ್ತೆ ಅದರ ಮೂಲ ಕಂಡುಹಿಡಿಯೋದು ಅಷ್ಟು ಕಷ್ಟ ಏನಾಗೋದಿಲ್ಲ ಮಾಹಿತಿ ತಂತ್ರಜ್ಞಾನದ ಕಾಯ್ದೆ 66 ಈ ಪ್ರಕಾರ ಒಬ್ಬ ವ್ಯಕ್ತಿಯ ಖಾಸಗಿತನ ಉಲ್ಲಂಘನೆ ಆಗಿದೆ ಅಂತ ಪ್ರೂವ್ ಆದರೆ ಎಷ್ಟು ವರ್ಷ ಜೈಲ್ ಶಿಕ್ಷೆ ಅನ್ನೋದು ಗೊತ್ತಾ ನಿನಗೆ ವಾವ್ ಸುಮೇರ್ ಜಿ ನೀವು ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ ನಮಗೆ ಇವೆಲ್ಲ ಅರ್ಥನೇ ಆಗಲ್ಲ ಹಾಗನ್ನಬೇಡಿ ನಿಮ್ಮ ಸಾಧನೆನೂ ಕೂಡ ತುಂಬಾ ದೊಡ್ಡದು ರಘು ಸರ್ ಏನು ಸಾಧನೆನೋ ಏನೋ ಈ ಲೌಕಿಕ ಪ್ರಪಂಚದಲ್ಲಿ ಇದೆಲ್ಲ ಉಪಯೋಗಕ್ಕೆ ಬರಲ್ಲ ಈ ಜಗತ್ತಲ್ಲಿ ಬದುಕಬೇಕು ಅಂದ್ರೆ ನಿಮ್ಮ ಹಾಗೆ ಸ್ಮಾರ್ಟ್ ಆಗಿರಬೇಕು I am neither smart nor a saint. Appa, ni vyakhang ankotira. Nim achievement en kadme alla. Uncle, nam appa eshtu chanagi yoga dhyana ella helikortare gotta? Avrinda adanella helisikond mele nan concentration tumbane improve agide. I'm a lot more focused now. Howda? Interesting. Raghu sir, ನನ್ನ ಮನಸ್ಸು ಆಗಾಗ ತುಂಬಾ ಚಂಚಲ ಆಗ್ತಾ ಇರುತ್ತೆ ನಿಮ್ಮ ಈ ಯೋಗ ಮತ್ತೆ ಧ್ಯಾನದ ಥೆರಪಿಯಿಂದ ಮನಸ್ಸನ್ನ ಸಮಸ್ಥಿತಿಗೆ ತರಬಹುದಾ ಖಂಡಿತ ತರಬಹುದು ಆದರೆ ಅದು ಒಂದೆರಡು ಸೆಷನ್ ಇಂದ ಆಗಲ್ಲ ಬಹಳ ಪ್ರಾಕ್ಟೀಸ್ ಬೇಕಾಗುತ್ತೆ ನಾನು ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ ಆದರೆ ನನಗೆ ಗುರುಗಳ ಮಾರ್ಗದರ್ಶನ ಬೇಕು ನೀವು ನನ್ನ ಗುರುಗಳಾಗ್ತೀರಾ ನಾನು ಗುರುನಾ ಏನು ಹೇಳ್ತಾ ಇದ್ದೀರಾ ನೀವು ರಘು ಸರ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನೀವು ನನಗೆ ಅದನ್ನೆಲ್ಲ ಕಲಿಸ್ಕೊಡ್ತೀರಾ ಅಪ್ಪಾ ಹೂ ಅನ್ನಿ ಅಪ್ಪಾ ಸುಮೇರ್ ಅಂಕಲ್ ನಮ್ಮ ಜೊತೆ ಸೇರಿದ್ರೆ ಚೆನ್ನಾಗಿರುತ್ತೆ ಹಾ ಸರಿ ಥ್ಯಾಂಕ್ ಯು ಸೋ ಮಚ್ ಸಾಕ ಈಗ ಹೇಗೆ ಅನಿಸ್ತಿದೆ ಏನೋ ಸರಿಯಿಲ್ಲ ನಾನು ಇಲ್ಲಿ ಬಂದಿದ್ದು ಶುಭ ಕಾರ್ಯ ನೋಡೋದಕ್ಕೆ ಆದರೆ ನನ್ನಿಂದಾಗಿ ನೀವೆಲ್ಲ ಕೊರಗೋ ಹಾಗಾಯಿತು ನಮ್ಮ ಮಹತಿ ನಿಶ್ಚಿತಾರ್ಥನೆ ಅನಿಶ್ಚಿತ ಆಗೋಯ್ತು ಸುರೇಶ್ ಹಾಗೆಲ್ಲ ಏನು ಆಗಿಲ್ವಲ್ಲ ನಿಶ್ಚಿತಾರ್ಥ ಒಂದು ಸ್ವಲ್ಪ ಮುಂದಕ್ಕೆ ಹೋಗಬಹುದು ಅಷ್ಟೇ ಏನು ರದ್ದಾಗಿಲ್ಲ ನೋಡಿ ಅಭಿನಂದನ್ ಮತ್ತೆ ಮಹತಿ ಇಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟು ಪ್ರೀತಿ ಮದುವೆ ಆಗ್ತಿರೋದು ಹಾಗಾಗಿ ಅದೇನೇ ತೊಂದರೆ ಬಂದ್ರು ಎಷ್ಟೇ ಕಷ್ಟ ಆದ್ರೂ ಅವರಿಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಡಲ್ಲ ಮದುವೆ ಆಗೇ ಆಗ್ತಾರೆ ಆ ಭರವಸೆ ನನಗಿದೆ ಅದು ಈಗ ಸಮಾಧಾನ ಕಷ್ಟೇ ಹಾಳಾದಿ ಜೀವ ಯಾವಾಗ ಹೋಗುತ್ತೋ ಅಂತ ನಿಶ್ಚಯವೇ ಆಗಿಲ್ಲ ಇಂತ ದಿನ ಈಗ ಸಾಯ್ತಿ ಅಂತ ಗೊತ್ತಾದ್ರೆ ಎಲ್ಲರಿಗೂ ನೆಮ್ಮದಿ ವೈದ್ಯರಿಗೆ ತಿಳಿಲಾರದಷ್ಟು ದೊಡ್ಡ ರಹಸ್ಯ ಈ ಕಾಯಿಲೆ ಇನ್ನೂ ಒಂದಷ್ಟು ವರ್ಷ ಬದುಕಿರ್ತಾನೆ ಅನ್ನೋನು ಮಾರನೇ ದಿವಸ ಇಲ್ಲ ಇನ್ನೊಂದು ವಾರ ನಿಮ್ಮ ಆಯಸ್ಸು ಅಷ್ಟೇ ಅಂದವರೆಲ್ಲ ಏಳೆಂಟು ವರ್ಷ ಆದರೂ ಗಟ್ಟಿಮುಟ್ಟಾಗಿರ್ತಾರೆ ಸುರೇಶ್
ಈಗ ಆ ಮಾತೆಲ್ಲ ಯಾಕೆ ನೀವು ಗಟ್ಟಿಮುಟ್ಟಾಗೆ ಇರ್ತೀರಿ ನಮ್ಮ ಹತಿ ಮದುವೆನ ಖಂಡಿತ ನೋಡ್ತೀರಿ ಆ ಭರವಸೆ ನನಗಿದೆ ಅಲ್ಲ ನಾನು ಇನ್ನೊಂದು ಯೋಚನೆ ಬರ್ತಾ ಇದೆ ಬೃಂದ ನೋಡಿ ಒಳ್ಳೆ ಯೋಚನೆ ಆಗಿದ್ರೆ ಮಾತ್ರ ನನಗೆ ಹೇಳಿ ಅದೇನಾದರೂ ಕೆಟ್ಟ ಯೋಚನೆ ಆಗಿದ್ರೆ ಆ ಯೋಚನೆ ನಿಮ್ಮ ಮನಸ್ಸಿನಲ್ಲೇ ಇದ್ಬಿಡ್ಲಿ ಅಲ್ಲ ನಿಶ್ಚಿತಾರ್ಥ ಮದುವೆ ಎರಡನ್ನೂ ಒಟ್ಟಿಗೆ ಮಾಡಬಹುದಲ್ವಾ ಆಗ ನಾನು ಎರಡನ್ನೂ ನೋಡಬಹುದಲ್ವಾ ಇಲ್ಲ ಸುರೇಶ್ ಅಭಿನಂದನ ಅವರ ತಾಯಿ ಇದಕ್ಕೆ ಒಪ್ಪೋದಿಲ್ಲ ಈಗಾಗಲೇ ಈ ವಿಷಯದ ಬಗ್ಗೆ ಅವರ ಜೊತೆ ಚರ್ಚೆ ಆಗಿದೆ ಪಾಪ ಮದು ಮಗಳಾಗಿ ಓಡಾಡ್ಕೊಂಡಿರಬೇಕಾದ ನನ್ನ ಮಹತಿ ಈ ರೋಗಿ ನೋಡಿಕೊಳ್ಳೋ ಪರಿಸ್ಥಿತಿ ಬಂತು ನನ್ನ ಮಗಳಿಗೆ ಸುರೇಶ್ ಮಹತಿ ಡಾಕ್ಟರ್ ನಿಮ್ಮ ತರ ಎಷ್ಟೋ ಜನದ ಸೇವೆ ಅವಳು ಪ್ರತಿದಿನ ಮಾಡ್ತಿರ್ತಾಳೆ ಅವಳಿಗೆ ಹಾಗೆಲ್ಲ ಏನೂ ಅನ್ಸಲ್ಲ ನೀವು ಸುಮ್ಮನೆ ಇಲ್ದಿರೋದನ್ನೆಲ್ಲ ಯೋಚನೆ ಮಾಡ್ತಾ ಕೊರಗಬೇಡಿ ಬೃಂದ ನಂದು ಇನ್ನೊಂದು ಕೋರಿಕೆ ಇದೆ ನಡೆಸ್ಕೊಡ್ತೀಯ ಹೇಳಿ ನನ್ನಿಂದ ಸಾಧ್ಯ ಆಗೋದಿದ್ರೆ ಖಂಡಿತ ನಡೆಸ್ಕೊಡ್ತೀನಿ ನನ್ನ ಜೀವನದಲ್ಲಿ ನಿನ್ನ ಯಾವತ್ತೂ ನಾನು ಖುಷಿಯಾಗೋ ರೀತಿಯಲ್ಲಿ ನಡೆಸ್ಕೊಳ್ಳಿಲ್ಲ ಆದರೂ ನಿನಗೆ ನನ್ನ ಬಗ್ಗೆ ಗೌರವ ಇದೆ ನನ್ನ ಮಗಳನ್ನ ನಿನ್ನ ಮಗಳ ತರ ನೋಡ್ಕೋತಾ ಇದ್ದೀಯಾ ಇನ್ನು ಎಷ್ಟು ದಿವಸ ಬದುಕಿರ್ತೀನೋ ಏನೋ ಗೊತ್ತಿಲ್ಲ ನನಗೆ ನನ್ನ ಜೀವನದ ಕಡೆಗಳಿಗೇನಾದರೂ ನಿನ್ನನ್ನು ನೋಡ್ತಾ ಕೊನೆ ಕಾಣಿಸ್ಕೋಬೇಕು ಅನ್ನೋದು ನನಗೆ ಈ ಕಾಯಿಲೆ ಬಂದಾಗಲೇ ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು ಈಗ ವಾರದಿಂದ ಪರಿಸ್ಥಿತಿ ನೋಡಿದ್ರೆ ನನ್ನ ಕೊನೆಗಾಲ ಹತ್ತಿರ ಬರ್ತಾ ಇದೆ ಅನ್ನಿಸ್ತಾ ಇದೆ ನನ್ನ ಕಡೆಯ ಉಸಿರು ನಿನ್ನ ಮಡಿಲಲ್ಲಿ ಕೊನೆಗಾಣಿಸ್ಕೋಬೇಕು ಅಂತ ನನ್ನ ಇಚ್ಛೆ ನೀ ನನ್ನ ಜೊತೆ ಬರ್ತೀಯ ನನ್ನ ಜೊತೆ ಇರ್ತೀಯ ನಾನು ಉಸಿರು ನಿಲ್ಲೋವರೆಗೂ ಈ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಮಕ್ಕಳ ಹತ್ರನೇ ವಿಷಯದ ಬಗ್ಗೆ ಒಂದ್ಸತಿ ಮಾತಾಡೋಣ ಅವ್ರೇನು ಹೇಳ್ತಾರೆ ಒಂದ್ಸತಿ ಕೇಳೋಣ ಏನು ಹೇಳ್ತಾರೆ ಅಪ್ಪ ಕಡೆಗಾಲದಲ್ಲಿ ಎಷ್ಟು ಸ್ವಾರ್ಥಿ ಅಂತ ನಾನು ಮೆಲ್ಸಿಟ್ ಮಾಡ್ಕೋಬೋದು ನನಗೂ ನಾನೆಷ್ಟು ಸ್ವಾರ್ಥಿ ಅಂತ ಅನ್ನಿಸ್ಬೋದು ಅವ್ರು ಏನಾದರೂ ಅಂದ್ಕೊಳ್ಳಿ ಆದರೆ ನನ್ನ ಕೋರಿಕೆ ಬಗ್ಗೆ ನಿನಗೇನು ಅನಿಸುತ್ತೆ ಅದನ್ನು ಹೇಳು ನಾನು ಟೀಚರ್ ಆಗಿದ್ದಾಗ ಮಕ್ಕಳಲ್ಲೇ ದೇವ್ರನ್ನ ಕಾಣ್ತಾ ಇದ್ದೆ ಅವ್ರಿಗೆ ಪಾಠ ಹೇಳ್ಕೊಡೋದೇ ದೇವ್ರ ಸೇವೆ ಅಂತ ಅನ್ನಿಸ್ತಿತ್ತು ಆಗ ನನಗೆ ಒಂದು ವಯಸ್ಸಾದಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಅಸಹಾಯಕ ಆಗ್ತಾನೆ ಆ ಅಸಹಾಯಕ ಮನುಷ್ಯನೂ ಮಕ್ಕಳು ಹಾಗೇನೆ ಅಂತೆ ಅವ್ರ ಸೇವೆ ಮಾಡೋದು ಕೂಡ ದೇವ್ರ ಸೇವೆಗೆ ಸಮ ಈಗ ನಿಮ್ಮ ಜೊತೆ ಬರೋದ್ರಲ್ಲಿ ನನಗೇನೂ ಬೇಸರ ಇಲ್ಲ ಈಗ ನನ್ನ ಮನಸ್ಸು ನೆಮ್ಮದಿ ಅನ್ನಿಸ್ತಾ ಇದೆ ಬೃಂದ ನನ್ನ ಬದುಕು ಯಾವ ಕೊನೆ ಆದರೂ ಇನ್ನು ನನಗೆ ಬೇಸರ ಇಲ್ಲ ಬಿಡ್ತೋ ನೀ ಸುರೇಶ್